ಅವ್ರು ಯಾರು ಉದ್ಯೋಗ ಪಡಲ್ಲ, ಮನೇಲಿ ಬಡತನ ಇದೆ, ದೊಡ್ಡ ಕುಟುಂಬ ಇದೆ ಅವರಿಗೆ, 9 ಮಕ್ಕಳು, ಅದ್ರಲ್ಲಿ 6 ಮಕ್ಕಳನ್ನು ಅವ್ರು ಕಳ್ಕೊಂಡಿದ್ದಾರೆ. ಆಮೇಲೆ ಅವ್ರ ಅಜ್ಜಿ 17 16 ಮಕ್ಕಳನ್ನು ಕಳ್ಕೊಂಡಿದ್ದಾರೆ. ಜೊತೆಗೆ ಬಡತನ ಇದೆ, ಜೊತೆಗೆ ಕಷ್ಟ ಇದೆ. ಆಮೇಲೆ ಇವರು ಮನೆಯನ್ನು ನಡೆಸಬೇಕು. ಅವರಿಗೆ ಆವಾಗ ಅಣ್ಣ ಮಾಸ್ತಿಯವರು ಭಾಳ ಸಹಾಯ ಮಾಡ್ತಾರೆ. ಅವ್ರನ್ನ ತಮ್ಮೊಟ್ಟಿಗೆ ತಮ್ಮ ಜೀವನ ಪತ್ರಿಕೆ ಸಂಪಾದನೆ ಮಾಡಿ ಅವರು ಎಲ್ಲೆಲ್ಲಿ ತಾವು ಉಪನ್ಯಾಸ ಕೊಡಲಿಕ್ಕೆ ಹೋಗ್ತಾರೆ ಅವ್ರನ್ನೆಲ್ಲ ಇವ್ರನ್ನ ಕರ್ಕೊಂಡು ಹೋಗಿ ಇವ್ರ ಹತ್ರ ಪದ್ಯ ಓದಿಸ್ತಾರೆ. ಆಮೇಲೆ ಇವರು ಅವರಿಗೆ ಸೊಲ್ಲಾಪುರದಲ್ಲಿ ಪರ್ಮನೆಂಟ್ ನೌಕರಿ ಸಿಕ್ಕ ಮೇಲೆ ಅಷ್ಟು ದುಡ್ಡನ್ನು ಸಂಗ್ರಹ ಮಾಡಿ ಅವ್ರಿಗೆ ವಾಪಸ್ ಕೊಡ್ತಾರೆ. ಆದರೆ ಮಾಸ್ತಿಯವರು ಅದನ್ನು ಇವ್ರ ಮಗಳಿಗೆ ಮತ್ತೆ ಮದುವೆಯಲ್ಲಿ ಉಡುಗೊರೆ ಅಂತ ಕೊಡ್ತಾರೆ ಅಂತ ಒಂದು ಕಥೆ ಇದೆ. ಛಂದೋಗತಿಯ ಚಂದ, ನಾನು ಇದನ್ನು ಯಾಕೆ ಕಟ್ತಾ ಇದ್ದೇನೆ ಅಂದರೆ ಈ ಇವರ ಬದುಕಿನ ಅಂಶ ಅಂಶದಲ್ಲಿ ಅವರ ಮುಂದಿನ ಕಾವ್ಯ ಹಾಗೆ ಸೃಷ್ಟಿಯಾಯಿತು. ಅವರು ಕೆಲವರ ರೀತಿಯ ಮಾರ್ಗವನ್ನು ಹೇಗೆ ಆರಿಸಿಕೊಂಡ್ರು, ಯಾಕೆ ಆರಿಸಿಕೊಂಡ್ರು, ಇದನ್ನು ತಿಳಿದ್ರೆ ನಮಗೆ ಅವರು ಬರೀ ಕಲ್ಪನೆಯಿಂದ ಅಂದರೆ ಹೊರಗಿನವರಾಗಿ ಕಾವ್ಯ ಸೃಷ್ಟಿ ಮಾಡಲಿಲ್ಲ. ಅವರ ಬದುಕಿನ ಸಿದ್ಧಾಂತ ಮತ್ತು ಅವರ ಕಾವ್ಯ ಸಿದ್ಧಾಂತ ಅವಿಚ್ಛಿನ್ನವಾಗಿತ್ತು, ಒಂದೇ ಆಗಿತ್ತು. ಬದುಕಿನೊಳಗೆ ಕಾವ್ಯಕ್ಕೆ ಯಾವ ಸ್ಥಾನ ಇದೆ, ಕಾವ್ಯ ಬದುಕನ್ನು ಯಾವ ರೀತಿ ಹಸನು ಮಾಡಬೇಕು, ಉನ್ನತಿಗೊಳಿಸಬೇಕು, ಇದರ ಬಗ್ಗೆ ಬೇಂದ್ರೆಯವರಿಗೆ ಭಾಳ ಸ್ಪಷ್ಟವಾದ ಕಲ್ಪನೆ ಇತ್ತು. ಅದಕ್ಕಾಗಿ ಅವರು ಮಹತ್ವದ ಕವಿಗಳು. ಅವರಿಗೆ ಜ್ಞಾನಪೀಠ ಸಿಕ್ಕಿದೆ, 3 ವಿಶ್ವವಿದ್ಯಾಲಯಗಳ ಗೌರವ ಡಾಕ್ಟರೇಟ್ ಸಿಕ್ಕಿದೆ, ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಫೆಲೋಶಿಪ್ ಸಿಕ್ಕಿದೆ, ರಾಜ್ಯ ಸರ್ಕಾರದ ಪ್ರಶಸ್ತಿ ಸಿಕ್ಕಿದೆ. ಅವರ 50ನೇ ವರ್ಷ 60ನೇ ವರ್ಷ 70ನೇ ವರ್ಷದ ಹುಟ್ಟುಹಬ್ಬವನ್ನು ನಾಡಿನ ತುಂಬ ಆಚರಿಸಿದ್ದಾರೆ, ಮಹಾರಾಷ್ಟ್ರದವರು ಆಚರಿಸಿದ್ದಾರೆ. ಅವರು ಮರಾಠಿಯಲ್ಲಿ ಬರೆದ ಪುಸ್ತಕಕ್ಕೆ ಮಹಾರಾಷ್ಟ್ರ ಸರ್ಕಾರ ಸಮೇತ ಪ್ರಶಸ್ತಿಗಳನ್ನು ಕೊಟ್ಟಿದೆ. ಇಷ್ಟೆಲ್ಲ ಆಗಿಯೂ ಅವುಗಳು ಇಲ್ಲದೆ ಅವರು ನಮ್ಮ ಮನಸ್ಸಿನಲ್ಲಿ ನೆಲೆಸಲಿಕ್ಕೆ, ಅವರ ಸಾಹಿತ್ಯವನ್ನು ಓದಲಿಕ್ಕೆ ಸಾಕಷ್ಟು ಕಾರಣಗಳು. ಅದರ ಸತ್ವ, ಅದರ ಸೌಂದರ್ಯ, ಅದು ನಮ್ಮನ್ನು ಮನಸ್ಸನ್ನು ಪ್ರಭಾವಿಸುವ ಪರಿ ಇವುಗಳಲ್ಲಿದೆ. ಅದಕ್ಕಾಗಿ ನಾನು ನನ್ನ ಅನಿಸಿಕೆಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತೇನೆ ಅಂತ ಹೇಳಿದೆ. ಆಮೇಲೆ ಇದರಲ್ಲಿ ಧಾರವಾಡದ ಸಣ್ಣ ಸಣ್ಣ ಕುಸುರು ಬರುತ್ತೆ. ನಾಡ ಬಳಕೆಯ ನುಡಿಗೆ ಸೋತಿದ್ದ ಮನವನ್ನು ಹಾಡಿನ ಮೋಡಿಗೆ ವಹಿಸಿದವನು, ಹಾವುಗಳ ರಮನೆ ಹೂವಿನ ತವರ ಮನೆ. ಧಾರವಾಡದ ವರ್ಣನೆ ಮಾಡ್ತಾರೆ, ಯಾಕಂದ್ರೆ ಅದನ್ನು ಎಲ್ಲೆಲ್ಲಿ ಹಾಳು ಮನೆ ಇರ್ತದೆ ಅಲ್ಲೆಲ್ಲ ಅದನ್ನ ಆಗ್ರಹ ನಾವು ಈಗಲೂ ನೋಡ್ತೀವಿ. ಹೂವಿನ ತವರ ಮನೆ ನಮ್ಮನೆ ನೆರೆಹೊರೆ ಎವರನ್ನಲು ನೈನಾಯಿ ಎದುರಾಗಿ ವಾದಿಸಿ ಬೆಚ್ಚಿಸಿ ಎಚ್ಚರಿಸಿ ನಿದ್ರೆಗೆ ನೆರವಾದರು. ರಾತ್ರಿಯಲ್ಲಿ ನಾಯಿ ಮತ್ತು ಸಾಧನಕೆರೆಯಲ್ಲಿ ಇರ್ತಿದ್ರು. ಅದು ರಾಜ್ಯಕ್ಕೆ ಆವಾಗಿನ ಕಾಲದಲ್ಲೆಲ್ಲ ಕಾಡು ಬರ್ತಿತ್ತು, ನದಿಗಳು ಹೊರಕ್ಕೆಲ್ಲ ಬರ್ತಿದ್ವು, ಅವುಗಳ ಕೂಗಾಟ ಏನು ವಾದಾಟ ಇರುತ್ತಲ್ಲ ಇವ್ರನ್ನ ಎಚ್ಚರಿಸ್ತಿದ್ದು ಮತ್ತು ನಿದ್ದೆಗೂ ಸಹಾಯ ಮಾಡ್ತಿದ್ವು ಅಂತ. ಕುರಿಯಾಡು ದನಕರು ಓಡಾಡಿ ಕೂಡಾಡಿ ನಾಡಾಡಿಗಳು ನಾವು ಜೋಡಾದರು. ಹಾಗಾಗಿ ಬೇರೆಯವ್ರದ್ದು ಒಂದು ವೈಶಿಷ್ಟ್ಯ ಅಂದರೆ ಅವರು ಬರೀ ಭಿನ್ನ ಭಿನ್ನ ಸಂಸ್ಕೃತಿಯ ಭಿನ್ನ ಭಿನ್ನ ಸ್ಥಳದ ಭಿನ್ನ ಭಿನ್ನ ಧರ್ಮದ ಜನರ ಜೊತೆಗೆ ಅಷ್ಟೇ ಸ್ಪಂದಿಸಲಿಲ್ಲ, ಪ್ರಾಣಿಗಳ ಜೊತೆಗೂ ಸ್ಪಂದಿಸಿದರು. ಅಂದರೆ ಆಡಿರ್ಬೋದು, ಎತ್ತಿರ್ಬೋದು, ಕೋಡಿ ಹಕ್ಕಿಗಳಿರ್ಬೋದು, ಅವರು ನಾಯಿ ಸಾಕಿದ್ದಾರೆ, ಗಿಳಿ ಸಾಕಿದ್ದಾರೆ, ಬೆಕ್ಕಿನ ಸಾಕಿದ್ದಾರೆ, ಮಂಗಳಗಳ ಜೊತೆಗೆ ಅವು ಯಾವಾಗಲೂ ಬರ್ತಿದ್ವು. ಅವ್ರ ಮೇಲೆ ಒಂದು ಡಾಕ್ಯುಮೆಂಟ್ರಿ ಮಾಡಿದಾಗ ಧಾರವಾಡದಲ್ಲಿ ಏನು ಮಾಡ್ತಾರೆ ಅಂದರೆ ಗೋವಿಂದಿ ಬರ್ತಾರೆ, ಗಿರೀಶ್ ಕಾರ್ನಾಡರು. ನಾನು ಹೀಗೆ ಮಧ್ಯೆ ಯಾಕೆ ಹೇಳ್ತೇನೆ ಅಂದರೆ ನಿಮಗೆ ಅಂದರೆ ಆ ಕನೆಕ್ಷನ್ಸ್ ಎಲ್ಲ ಹಿಂಗೆ ಸ್ಫುಟ ಆಗಬೇಕು ಅನ್ನೋ ದೃಷ್ಟಿಯಿಂದ ಹೇಳ್ತೇನೆ. ಅವ್ರ ಮೇಲೆ ಶೂಟಿಂಗ್ ಮಾಡ್ತಾರೆ, ಗೋವಿಂದಿಯಲ್ಲಿ ಬಂದಿದ್ದಾರೆ. ಅಲ್ಲಿ ಇವ್ರ ಮನೆಯಲ್ಲೆಲ್ಲ ಧಾರವಾಡದ ಮನೇಲಿ ಕೂತ್ಕೊಂಡು ಇವ್ರನ್ನ ಶೂಟಿಂಗ್ ಮಾಡಬೇಕಂತ ಮಾಡೋ ಹೊತ್ತಿಗೆ ಆ ಒಂದು ಇದನ್ನು ಮುಟ್ಟಿದ ಕೂಡ ಗೋವಿಂದಿಯಲ್ಲಿ ಅನ್ನೋರಿಗೆ ಶಾಕ್ ಹೊಡಿತದೆ. ಅವ್ರನ್ನ ಆಸ್ಪತ್ರೆಗೆ ತೊಗೊಂಡೋಗ್ತಾರೆ, ಅವ್ರು 4:30 ಬಂದು ಶೂಟಿಂಗ್ ಮಾಡ್ತಾರೆ. ಅವಾಗ ಅವ್ರು ಹೇಳಿದಾಗ ಇವ್ರ ಮಕ್ಕಳ ಜೊತೆ ಏನು ಮಾಡ್ತಾರೆ, ಕವನ ಹೇಗೆ ಓದ್ತಾರೆ, ಇವರ ಲೈಬ್ರರಿ ಹೇಗಿದೆ, ಆಮೇಲೆ ಮನೆ ಸುತ್ತ ಪರಿಸರ ಏನಿದೆ, ಇದ್ರ ಬಗ್ಗೆ ಎಲ್ಲ ಅವರು ಚಿತ್ರಣ ಮಾಡ್ತಾರೆ. ಅವಾಗ ಚಿತ್ರಣ ಮುಗಿದ್ಮೇಲೆ ಸಂಜೆ ಕೂತು ಈ ಕುರ್ತು ಕೋಟಿದ್ದಾರಲ್ಲಿ ಜಿ ಬಿ ಜೋಶಿಯವರು ಇದ್ದಾರೆ, ಆಮೇಲೆ ಎನ್ ಕೆ ಅವರು ಇದ್ದಾರೆ, ಇವರೆಲ್ಲ ಸೇರಿ ಮಾತಾಡುವಾಗ ಬೇಂದ್ರೆಯವ್ರ ಜೊತೆಗೆ ಈ ಪ್ರಾಣಿಗಳು ಸಂವಾದ ಮಾಡ್ತವೆ, ಅವರಿಗೆ ಸ್ಪಂದಿಸ್ತವೆ ಅಂತ ಹೇಳ್ಕೊಂಡು ಅವರು ತಮ್ಮ ತಮ್ಮ ಹೇಳ್ತಾ ಇರ್ತಾರೆ. ಬೇಂದ್ರೆಯವ್ರ ಮೂಲೆಯಲ್ಲಿ ಕೂತ್ಕೊಳ್ತಾ ಇರ್ತಾರೆ. ಅದಕ್ಕೆ ಮಾರನೇ ದಿವಸ 9:30 ಶೂಟಿಂಗ್ ಆಗೋ ಹೊತ್ತಿಗೆ ಅವ್ರು ಕರ್ನಾಟಕಕ್ಕೆ ಒಂದು ಮಾತು ಕೇಳ್ತಾರೆ. ಏನು ಮಾತು ಕೇಳ್ತಾರಪ್ಪ ಅಂದರೆ, ನಿನ್ನೆ ನೀವೆಲ್ಲ ಕೂತು ನಾನು ನಮ್ಮ ಮನೆಗೆಲ್ಲ ಈ ಮಂಗ ಬರ್ತವೆ, ಹಕ್ಕಿ ಬರ್ತವೆ, ಗಿಳಿ ಬರ್ತವೆ, ನಮ್ಮ ಜೊತೆಗೆ ಆಡ್ತವೆ ಅಂತ ಕೇಳಿದರೆ ನಿಮಗೆ ಬೇಕು ಅಂದರೆ ನಾನು ಒಂದು ಮಂಗನ ಶೂಟಿಂಗ್ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಆಯಿತು ಮಾಡಿಸ್ತೀನಿ ಅಂತಾರೆ. ಅವ್ರಿಗೂ ತೀರಾ ಶೂಟಿಂಗ್ ಬರ್ತದೆ, ಕುತೂಹಲ ಬರುತ್ತೆ. ಅವಾಗ ಏನು ಹೇಳ್ತಾರೆ, ನೀವು ಅದು ಎಲ್ಲಿ ಕರಿಬೇಕು ಅಂತ ಹೇಳಿ ಅಂತಾರೆ. ಯಾಕಂದರೆ ಅವ್ರ ಮನೆ ಹತ್ತಲಾಗೆ ಸಾಧನಕೇರಿ ಏರಿದ್ದೆ, ಅದೊಂದು ಕರಿ ಮುಟ್ಟಿ ಮಂಗ ಮುಟ್ಟಿದೆ ಇವರು. ಅವಾಗ ಮತ್ತೆ ನೀವು ಲೊಕೇಶನ್ ನೋಡಬೇಕು ಅಂದರೆ ಯಾವ ಸ್ಥಳ ಎಲ್ಲಿ ಕರಿಬೇಕು ಅಂತೀನಿ ಅವಾಗ ಕರಿತೀನಿ. ಅವಾಗ ಅವ್ರೊಂದು ಹೇಳ್ತಾರೆ, ಇವರು ಕೈಯಲ್ಲಿ ಒಂದು ತಿಂಡಿಯನ್ನು ಹಿಡಿದು
ಮಂಗನ ಕರೀತಾರೆ, ಅವರು ಆ ಮರದ ಹತ್ರ ಬಂದು ಅವ್ರ ಕೈಯಿಂದ ತಿಂಡಿ ತಿಂದು ಅವರು ಅಲ್ಲಿ ಅದ್ರ ಜೊತೆಗೆ ಏನೇನೋ ಮಾತಾಡ್ತಾರೆ, ಅದರದ್ದೆಲ್ಲ ಅವ್ರು ಚಿತ್ರಣ ಮಾಡ್ತಾರೆ. ಚಿತ್ರಣ ಮಾಡಿದ್ಮೇಲೆ ಅದು ಆ ಕೈಯಿಂದೆಲ್ಲ ತೊಗೊಂಡು ಅವ್ರ ಜೊತೆ ಮುಗಿಸಿ ನಾನು ನಿಮ್ಮ ಮಂಗನ ಕಳಿಸ್ಲಿ ನೋಡಿ ಕೇಳ್ತಾರೆ. ಆಯ್ತು ನೀನು ಕಳಿಸು ಅಂತ ಜಾ ಅಂತ ಅಂತಾರೆ, ಅದು ಹೋಗು ಅಂತ ಮರಾಠಿಗೆ ಹೇಳ್ತಾರೆ. ಆ ಮಂಗ ಹಾಗೆ ಇನ್ನೂ ಸ್ವಲ್ಪ ಹತ್ರ ನೋಡ್ಕೊಂಡು ಇವರಿಗೆ ಆ ದರ್ಶನ ಅದು ಅಲ್ಲಿ ಕೂತು ತಿಂಡಿ ತಿಂತಾ ಇದೆ ಬೇರೆ ಅವ್ರು ನೋಡ್ತಾ ಇದ್ದ ಅದನ್ನು ತೊಗೊಳ್ಳಿಕ್ಕೆ ಒಂದೇ ಲೆವೆಲಿಗೆ ಬೇಕು. ಅದಕ್ಕಾಗ ಅದನ್ನು ಮತ್ತೊಂದು ಸಲ ಕಳಿಸ್ರಿ ಅಂತಾರೆ. ನೀವು ಕಂಡಾಗ ಕಂಡಲ್ಲಿ ಎಲ್ಲ ಕರೀಲಿಕ್ಕೆ ಅದು ಬೇಂದ್ರೆ ಅಲ್ಲ, ಅದು ಬಂದವಾದ, ಅದು ಸ್ವತಂತ್ರ. ಯಾಕಂತಂದರೆ ಪ್ರಾಣಿಗಳಲ್ಲಿರುವ ಈ ಸ್ವಾತಂತ್ರ್ಯ ತಾನೇ ತಾನಾಗಿರುತ್ತೆ. ಅವರಿಗೆ ಯಾವುದೇ ನಿಸರ್ಗದಲ್ಲಿ ನಡೆಯುವಂತಿದೆ ಮಾನವದ ಚಟುವಟಿಕೆ ಇದ್ದಾಗ ಇಂಥ ಬದುಕಿನ ಸೂಕ್ಷ್ಮ ಅಂಶಗಳಿಗೆ ಅವರು ಅಷ್ಟು ಅಲರ್ಟ್ ಇದ್ರು ಅಂದರೆ ಅಷ್ಟು ಜಾಗೃತರಾಗಿದ್ರು. ಕ್ಷಣದಲ್ಲಿ ಅವ್ರಿಗೆ ಉತ್ತರ ಕೊಟ್ಟರು ಎಲ್ಲರೂ ನಿಗೆಯಾಡ್ತಾರೆ. ಮತ್ತು ಯಾರು ಅದನ್ನು ಆಮೇಲೆ ಹತ್ತುತ್ತಾರೋ ಅಂದರೆ ಇವರು ಬೇಂದ್ರೆ ತಾನು ಪ್ರಾಣಿಗಳ ಜೊತೆಗೆ ತನಗೆ ಒಡನಾಟವಿದೆ, ಅವುಗಳನ್ನು ತಾನು ಹೇಗೆ ಪಳಗಿಸಬಲ್ಲೆ ಅಂತ ತೋರಿಸ್ಲಿಕ್ಕೆ ಅವರು ಸಿದ್ಧರಿರಲಿಲ್ಲ. ಅವ್ರು ಸ್ವಾಭಾವಿಕವಾಗಿ ಏನು ಮಾಡ್ತಾನೆ ಅದನ್ನು ಬೇಕೆ ನೀವು ಶೂಟಿಂಗ್ ಮಾಡ್ಕೊಳ್ಳಿ, ಆಮೇಲೆ ಅವ್ರ ಪಾಡಿಗೆ ಅವ್ರಿಗೆ ನನ್ನ ಬದುಕು ನನಗಿರಲಿ ಅಂತ ಈ ಭಾವನೆ ನಾನೀ ಘಟನೆಯಲ್ಲಿ ನೋಡಿದ್ದು ಈ ಭಾವನೆ. ಹಾಗೆ ಚಿಕ್ಕ ಚಿಕ್ಕ ಅಂಶಗಳಲ್ಲಿ ಅವರ ಅಂತಸ್ಫೂರ್ತಿ, ಒಳ್ಳೆತನ ಮತ್ತು ಎಲ್ಲರನ್ನು ಸಮಾನವಾಗಿ ನೋಡೋದು ನಮ್ಮಲ್ಲಿ ಭೂತದಯ್ಯ ಅಂತಾರೆ. ಅಂದರೆ ಜಗತ್ತು, ಪ್ರಾಣಿ ಪ್ರಪಂಚ, ಮನುಷ್ಯರು, ಆಮೇಲೆ ಎಲ್ಲ ವಿಶ್ವ ಒಂದು, ಅದ್ರ ಜೊತೆಗೆಲ್ಲ ಒಂದು ಸಾಮಾನ್ಯ ಸೂತ್ರ ಇದೆ, ಅದು ನಮ್ಮನ್ನು ಕಾಪಾಡ್ಕೊಂಡು ಚೇತನ ಇದೆ ಅಂತ ಈ ಭಾವನೆ ಅವರಲ್ಲಿ ಯಾವಾಗಲೂ ಜಾಗೃತ ಆಗಿರ್ತಿತ್ತು. ಅದಕ್ಕಾಗಿ ಅವರು ಕುರಿಯಾಡು ದನಕರು ಓಡಾಡಿ ಕೂಡಾಡಿ ನಾಡಾಡಿಗಳು ನಾವು ಜೋಡಾದೆವು. ಆಮೇಲೆ ಅವ್ರದ್ದು ಏನು ಕಲ್ಪನೆ ಇತ್ತು ಅಂದರೆ ಅವರ ಬದುಕಿನ ಸಿದ್ಧಾಂತ, ಬದುಕಿನ ಸಿದ್ಧಾಂತ ಏನಿತ್ತು ಕೇಳಿದರೆ ಮನುಷ್ಯ ಮತ್ತು ಪ್ರಾಣಿಗಳು ಈ ಜಗತ್ತಿನಲ್ಲಿ ಕೂಡಿ ಬದುಕ್ತಾ ಇರ್ತಾರೆ. ಆದರೆ ಬದುಕು ಮತ್ತು ಬಾಳು ಅನ್ನೋ ಎರಡು ಶಬ್ದನ ಅವರು ಉಪಯೋಗಿಸ್ತಾರೆ. ಬದುಕು ಯಾವ ಥರ ಇರುತ್ತೆ ಅದನ್ನೇ ಶಂಭಾ ಜೋಶಿ ಅವರು ಸಬ್ಸಿಸ್ಟೆನ್ಸ್ ಮತ್ತು ಎಕ್ಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಅಂದರೆ ಊಟ ತಿಂಡಿ ನಿದ್ದೆ ನಿಮ್ಮ ದೈಹಿಕ ಪ್ರವೃತ್ತಿಗಳು ಇದನ್ನಿಷ್ಟೇ ನಡೆಸಿ ನಾವು ಹೇಗೆ ಹುಟ್ಟಿದ್ದೇವೋ ಹಾಗೆ ಏನೂ ಸುಧಾರಣೆಯಿಂದ ಬದುಕೊಂಡು ಹೋಗೋದು ಅದನ್ನು ಅವರು ಬದುಕು ಅಂತ ಹೇಳ್ತಾರೆ. ಹಾಗಾಗಿ ಮನುಷ್ಯ ಮತ್ತು ಪಶು ಇಬ್ಬರು ಬದುಕ್ತಾರೆ. ಆದರೆ ಮನುಷ್ಯ ಏನು ಪಡ್ತಾನೆ, ಶಿಕ್ಷಣವನ್ನು ಪಡಿತಾನೆ, ಒಂದು ಸಂಸ್ಕೃತಿಯಲ್ಲಿ ಬೆಳೀತಾನೆ, ಮೌಲ್ಯಗಳನ್ನು ತನ್ನಾಗಿಸ್ಕೊಳ್ತಾನೆ. ಆ ಮೂಲಕ ಕೆಲವರು ಶಿಕ್ಷಣದಲ್ಲಿ ಸಂಸ್ಕೃತಿಯಲ್ಲಿ ಪಶುತ್ವವನ್ನು ದಾಟ್ತಾರೆ, ಕೆಲವರು ಅದನ್ನು ದಾಟದೆ ಹಾಗೆಯೇ ಹೇಳ್ಬೋಗ್ತಾರೆ. ಹಾಗಾಗಿ ಬಾಳು ಬಾಳು ಸಂಸ್ಕೃತಿ ಮೌಲ್ಯಗಳ ಜೀವನ ಬಾಳು, ಅದಕ್ಕೆ ಸಾಹಿತ್ಯ ಒಂದು ಸಾಧನ. ಹಾಗಾಗಿ ಅವರು ಕಾವ್ಯ ಇದನ್ನು ಅವ್ರು ಯಾವಾಗಲೂ ಕಾವ್ಯೋದ್ಯೋಗ ಅಂತ ಕರಿತಾರೆ. ಅವರು ಕಾವ್ಯೋದ್ಯೋಗ ಅಂತ ಯಾಕೆ ಕರೀತಾರೆ ಅಂದರೆ ಅವ್ರಿಗೆ ಪ್ರತಿಯೊಂದು ಶಬ್ದವನ್ನು ಅಂದರೆ ಅದರ ಅರ್ಥದ ಮಗ್ಗಲುಗಳನ್ನು ನಮ್ಮ ಜೊತೆಗೆ ವಿಶೇಷವಾಗಿ ನೋಡುವ ಹಾಗೆ ಒಡೆಯುವ ಮತ್ತು ಜೋಡಿಸುವ ಒಂದು ಪ್ರತಿಭೆ ಇದೆ. ಉತ್ಯೋಗ, ಉತ್ ಅಂದರೆ ಎತ್ತರಿಸುವ, ಯೋಗ. ಹಾಗಾಗಿ ಅವರಿಗೆ ಸಾಹಿತ್ಯ ಒಂದು ಯೋಗ ಆಗಿತ್ತು. ಯಾವ ರೀತಿ ಯೋಗಪ್ಪ ಕೇಳಿದರೆ ಸಾಹಿತ್ಯ ನಮಗೇನು ಮಾಡುತ್ತದೆ, ನಮ್ಮ ಮನಸ್ಸನ್ನು ಈ ಜೀವನದ ಮಟ್ಟದಿಂದ ಎತ್ತರಕ್ಕೆ ಏರಿಸ್ತದೆ, ಎಬ್ಬಿಸ್ತದೆ, ನಮಗೆ ಸಂವೇದನೆಯನ್ನು ಕೊಡುತ್ತದೆ, ಮೌಲ್ಯಗಳ ಕಲ್ಪನೆಯನ್ನು ಕೊಡುತ್ತದೆ, ನಮ್ಮ ಅಂತರಂಗವನ್ನು ವಿಸ್ತಾರಗೊಳಿಸ್ತದೆ, ಎತ್ತರಗೊಳಿಸ್ತದೆ. ಆ ಮೂಲಕ ನಾವು ಬದುಕಿನಲ್ಲಿ ನಡೆಯುವುದನ್ನೆಲ್ಲ ಸಾಕ್ಷಿ ಪ್ರಜ್ಞೆಯಿಂದ ರಸಪ್ರಜ್ಞೆಯಿಂದ ನೋಡ್ತೇವೆ. ರಸಪ್ರಜ್ಞೆ ಅಂದರೆ ಏನು, ಅದರಲ್ಲಿರುವ ಸೌಂದರ್ಯವನ್ನು ನೋಡ್ತೇವೆ. ಅದು ವಿಷಯ ಪ್ರಪಂಚದಿಂದ ಎತ್ತಿದ ನಿರ್ವಿಷಯ ಆನಂದ ಅಂತ ಕರೀತಾರೆ. ಅಂದರೆ ಸಾಹಿತ್ಯದಲ್ಲಿ ಯಾವಾಗ ಯಾವುದೇ ವಿಷಯ ಸಾಹಿತ್ಯದ ಅಂಗವಾಗಿ ಕಾವ್ಯವಾಗಿ ಬರ್ತದೆ ಆವಾಗ ನಾವು ನಮ್ಮ ವ್ಯಕ್ತಿತ್ವವನ್ನು ದಾಟಿ ಒಂದು ಎಲ್ಲರಿಗೂ ಸಮಾನವಾದ ರಸಪ್ರಜ್ಞೆಯ ರೂಪದಲ್ಲಿ ಭಾಗಿಯಾಗ್ತೇವೆ. ಹಾಗಾಗಿ ಕವಿ ಏನಂತಾನೆ, ಅವನಿಗೆ ಕಾರಯತ್ರಿ ಪ್ರತಿಭೆ, ಅಂದರೆ ಅವನಿಗೆ ಸೃಷ್ಟಿಯ ಪ್ರತಿಭೆ ಇದೆ, ಟ್ಯಾಲೆಂಟ್ ಇದೆ, ಸೃಷ್ಟಿಯ ಸಾಮರ್ಥ್ಯ ಇದೆ. ಹಾಗೆ ಒಂದು ಸಹೃದಯನಿಗೋ ಓದುಗರಿಗೋ ವಿಮರ್ಶಕನಿಗೋ ಒಂದು ಕಾವ್ಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಬಂದರೆ, ಒಂದು ಕವಿಯ ಮನಸ್ಥಿತಿಯನ್ನು ತಿಳ್ಕೊಳ್ಳಿಕ್ಕೆ ಬಂದರೆ ಅದಕ್ಕೆ ಅವರು ಭಾವಯತ್ರಿ ಪ್ರತಿಭೆ ಅಂತ ಕರಿತೀವಿ. ಹಾಗಾಗಿ ಎರಡೂ ಪ್ರತಿಭೆಗಳು ಅಂದರೆ ಓದುಗ ಒಳ್ಳೆಯ ರಸಿಕ ಕಾವ್ಯವನ್ನು ತಿಳಿದುಕೊಳ್ಳುವ ಅವನು ಕವಿಗೆ ಅಥವಾ ಸಾಹಿತಿಗೆ ಯಾವ ಲೆಕ್ಕದಲ್ಲೂ ಕಡಿಮೆ ಅಲ್ಲ. ಅಂದರೆ ನಮಗೆ ಅಡುಗೆ ಮಾಡಲಿಕ್ಕೆ ಬರೋದಿಲ್ಲ, ಅದು ನೀವು ಮಾಡಿದ ಅಡುಗೆಯ ಮೌಲ್ಯವನ್ನು ರುಚಿಯನ್ನು ಬೆಲೆ ಕಟ್ಟಲಿಕ್ಕೆ ಬರುತ್ತೆ, ಆನಂದಿಸ್ಲಿಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇವೆರಡು ಇದ್ದರೂ ಮಾತ್ರ ಪ್ರಪಂಚದಲ್ಲಿ
ಸಾಹಿತ್ಯ ಹೆಚ್ಚು ಚೈತನ್ಯದಿಂದ ಸ್ಫೂರ್ತಿಯಿಂದ ನಡೆಯುತ್ತೆ ಅಂತ. ಅದಕ್ಕಾಗಿ ಅವ್ರು ಏನು ಹೇಳ್ತಿದ್ರು ಅಂತಂದರೆ, ಸಹೃದಯರು ಮತ್ತು ಸಾಹಿತಿಗಳು ವಿಮರ್ಶಕ ಇವು ಮೂರು ನಮ್ಮ ಈ ಭಾವ ಪ್ರಪಂಚದ ಸಾಹಿತ್ಯ ಪ್ರಪಂಚದ ಮೂರು ಆಯಾಮಗಳು ಅಂತ. ವಿಮರ್ಶಕ ಎಲ್ಲಿ ಬರ್ತಾನೆ ಅಂದರೆ ಅವನಿಗೆ ಒಂದು ಸ್ಪೆಷಾಲಿಟಿ ಇರುತ್ತೆ. ಅವನು ತನ್ನ ಒಂದು ರುಚಿಯನ್ನು ಒಂದು ಸಂಪ್ರದಾಯವನ್ನು ಒಂದು ಸಾಹಿತ್ಯದ ಪರಂಪರೆಯನ್ನು ಅಭ್ಯಾಸ ಮಾಡಿರ್ತಾನೆ. ಅವನಿಗೆ ಸಾಹಿತ್ಯ ತಿಳಿತಾ ಇರ್ತದೆ, ಕವಿಯ ಬೆಲೆ ಕಟ್ಟಲಿಕ್ಕೆ ಬರುತ್ತೆ, ಓದುಗರಿಗೆ ಅರ್ಥೈಸ್ಲಿಕ್ಕೂ ಬರುತ್ತೆ. ಇದನ್ನು ಯಾವನು ಸರಿಯಾಗಿ ಮಾಡ್ತಾನೋ ಸಹೃದಯತೆಯಿಂದ ಮಾಡಿದ ವಿಮರ್ಶೆ ಬಗ್ಗೆ ಬೇಂದ್ರವರಿಗೆ ಬಹಳ ಗೌರವ ಇತ್ತು. ಹಾಗೆ ವಿಮರ್ಶಕನಿಂದ ಸಾಹಿತಿ ಎಷ್ಟನ್ನೋ ಕಲ್ತ್ಕೊಳ್ತಾನೆ, ಹೊಸ ಕಣ್ಣನ್ನು ಹೊಸ ಎತ್ತರವನ್ನು ಪಡೆಯುತ್ತಾನೆ. ಅವ್ರ ಜೀವನದಲ್ಲಿ ಕೀರ್ತಿನಾಥ್ ಕುರ್ತಕೋಟಿ, ಶಂಕರ್ ಮುಖಾಸಿ ಪುಣೇಕರ್, ವಿ ಕೆ ಗೋಪಾಲ್ ಅಮೂರ್ ಇಂಥವರ ವಿಮರ್ಶೆಗೆಲ್ಲ ಬಹಳ ಬೆಲೆ ಕೊಡ್ತಿದ್ರು. ಹಾಗೆ ಏನೂ ಅರ್ಥ ಮಾಡಿಕೊಳ್ಳದೆ ಬರೀ ಹೊರಗಿನವರಾಗಿ ಕಾಟಾಚಾರಕ್ಕೆ ಯಾರಾದರೂ ವಿಮರ್ಶೆ ಮಾಡಿದರೆ ಬರೀ ಬುದ್ಧಿಯಿಂದ ಏನೇನಾದರೂ ಬೇರೆ ಮಾನದಂಡಗಳನ್ನು ತಂದು ಇವರ ಬರವಣಿಗೆಯನ್ನು ಅರ್ಥ ಮಾಡಿಕೊಳ್ಳದೆ ವಿಮರ್ಶೆ ಮಾಡಿದರೆ ಅವರಿಗೆ ಟ್ಯಾಕ್ಸ್ ಇಟ್ಟು ಬರ್ತದೆ. ಆವಾಗ ಅವರು ಇವನ್ನ ಒಂದು ಕಡೆ ಹೇಳ್ಕೊಡ್ತಾರೆ, ನಾನೇ ಇರುವ ಎತ್ತರಕ್ಕೆ ನೀನೇ ಇರಬಲ್ಲಯ್ಯ ಅಂತ. ಅದು ಅಹಂಕಾರದ ಮಾತಲ್ಲ. ಯಾಕಂದರೆ ಯಾವುದೇ ಕವಿಯನ್ನು ಓದಲಿಕ್ಕೆ ತಿಳ್ಕೊಳ್ಳಿಕ್ಕೆ ಬೇಕು ಅಂದರೆ ನಾವು ಅವನ ಭಾವ ಪ್ರಪಂಚವನ್ನು ಅವನ ಅಂತರಂಗವನ್ನು ಸಮೀಪಿಸಿದರೆ ಅವನ ಬದುಕು ಅವನ ಕಾವ್ಯ ಅವನು ಏನು ತಿಳಿಸ್ಲಿಕ್ಕೆ ಬಯಸ್ತಾನೆ, ಯಾವ ರೀತಿಯಲ್ಲಿ ಅವನ ಪ್ರತಿಭೆಯನ್ನು ವ್ಯಕ್ತ ಮಾಡ್ಕೊಡ್ತಾರೆ ಇದೆಲ್ಲ ಅರ್ಥ ಆದಾಗ ಮಾತ್ರ ಅವನ ಕಾವ್ಯವನ್ನು ನಮಗೆ ಆಸ್ವಾದಿಸ್ಲಿಕ್ಕಾಗಲಿ ಬೆಲೆ ಕಟ್ಟಲಿಕ್ಕಾಗಲಿ ಬರ್ತದೆ. ಇಲ್ಲಿದ್ದರೆ ಏನಾಗುತ್ತೆ, ಈಗ ಈ ನಮ್ಮ ನವ್ಯ ಸಂಪ್ರದಾಯದಿರ್ಬೋದು, ಒಂದು ಕೃತಿ ರಚನೆ ಆದ ಮೇಲೆ ಆ ಕೃತಿಗೆ ಲೇಖಕನಿಗೆ ಇರೋ ಸಂಬಂಧ ಬಿಟ್ಟು ಹೋಗ್ಬೋದು. ಅದು ಬೇಂದ್ರೆಯವರಿಗೆ ಅವರು ಎಲ್ಲ ಕೃತಿ ರಚನೆ ಹೆರಿಗೆ ಹಾಗೆ, ಅದು ಅವರ ಮಕ್ಕಳು, ಅವರ ಸಂಬಂಧ ಯಾವಾಗಲೂ ಮುಗಿತಿರಲಿಲ್ಲ. ಮತ್ತು ಬೇಂದ್ರೆಯವರು ತಾವು ರಚಿಸುವ ಕವಿತೆಯಲ್ಲಿ ಎರಡು ರೀತಿಯ ಕವಿತೆಗಳನ್ನು ಹಾಕಿದ್ದರು. ಕೆಲವರು ಕವಿತೆಗಳು ಅವರು ರಚಿದ್ರು, ಯಾಕಂದರೆ ಈ ಎಲ್ಲ ನಾನು ಲಕ್ಷ್ಮೀಶ, ಸರ್ವಜ್ಞ, ಕಾಳಿದಾಸ, ಜಗನ್ನಾಥ, ಆಮೇಲೆ ಶರಣರು, ವಚನರು, ಸರ್ವಜ್ಞ ಇದನ್ನೆಲ್ಲ ತಿಳ್ಕೊಂಡು, ಆಮೇಲೆ ರಸೆಲ್ಲು, ಕೀಟ್ಸ್, ಶೆಲ್ಲಿ ಇದನ್ನೆಲ್ಲ ಓದಿ ತಾನೇನು ಬರೆದಿದ್ದೇನೆ ಅದರೊಳಗೆ ಕೆಲವು ತಾನು ಅಂದರೆ ಅವರು ಬೇರೆ ಬೇರೆ ಭಾಷೆಗಳನ್ನು ಮೇಘದೂತನ ಅವರು ಕನ್ನಡಕ್ಕೆ ಇಳಿಸಿದ್ದಾರೆ. ಅದು ಪುನಃಸೃಷ್ಟಿ, ಕನ್ನಡದ್ದೇ ಅನಿಸುವಷ್ಟು ಬಲಶಾಲಿಯಾಗಿ ಕೊಟ್ಟಿದೆ. ಹಾಗೆ ಅವರ ಎಷ್ಟೋ ಕವಿತೆಗಳಲ್ಲಿಯ ಕೆಲವು ವಿಚಾರಗಳು, ಕೆಲವು ವಾಕ್ಯಗಳು ನಿಮಗೆ ಶೆಲ್ಲಿ, ಕೀಟ್ಸ್ ಅಥವಾ ಸಂಸ್ಕೃತ ಇದರ ಕನ್ನಡೀಕರಣ ಅನಿಸುತ್ತೆ. ಆದರೆ ಅವರು ಇಡೀ ಕವಿತೆಯಲ್ಲಿ ಇವರು ಅವರಿಗಿಂತ ಬೇರೆಯಾಗಿ ತಮ್ಮ ಸ್ವಂತ ಅದನ್ನು ಒಂದು ಪ್ರತಿಮೆಯಾಗಿ ರೂಪಕವಾಗಿ ಕಲ್ಪನಾ ಶಕ್ತಿಯಿಂದ ಸೃಷ್ಟಿಸಿದ್ದು ಇದು ಬೇರೆ ಪೀಸು. ಅಂದರೆ ನಿಮ್ಮದ್ರಲ್ಲೂ ಮುತ್ತಿದೆ, ಬಂಗಾರ ಇದೆ, ಎಲ್ಲ ಇದೆ, ಅದು ನನ್ನ ಒಳಗೆ ಕೂತಿ ಬೇರೆ ಅಂತ ಈ ಥರ ಅವರಿಗೆ ಸೃಷ್ಟಿ ಮಾಡೋದಕ್ಕೂ. ಅದಕ್ಕಾಗಿ ಕೆ ವಿ ತಿರುಮಲೇಶ್ವರ ಒಂದು ಕಡೆ ಹೇಳ್ತಾರೆ, ನಾವು ಅನುಕರಣ ಮತ್ತು ಅನುರಣನ ಅನ್ನೋದನ್ನು ಬೇರ್ಪಡಿಸಿ ನೋಡಬೇಕು. ಅಥವಾ ಬೇರೆಯವರು ಒಂದು ಕಡೆ ಹೇಳ್ತಾರೆ, ಪ್ರಭಾವ ಬೇರೆ, ಪ್ರೇರಣೆ ಬೇರೆ. ಪ್ರಭಾವ ಅಂತಂದರೆ ನೀವು ಕಣ್ಣು ಮುಚ್ಚಿ ಮತ್ತೊಬ್ಬರನ್ನ ಅನುಕರಿಸೋದು, ಅದು ನಿಮ್ಗೆ ಯಾವಾಗಲೂ ಬೆಳೆಯಲಿಕ್ಕೂ ಕೊಡಲ್ಲ, ನಿಮಗೆ ಒಳ್ಳೆಯ ಸಾಹಿತ್ಯನೂ ಸೃಷ್ಟಿಯಾಗಲ್ಲ, ಅದರಿಂದ ನಿಮ್ಮ ಸಾಹಿತ್ಯದ ಏನು ಭಾಷೆಗಿರುತ್ತೆ ಏನು ಕೊಡುಗೆ ಬರೋಲ್ಲ. ಅದೇ ಅನುರಣನ, ಪ್ರೇರಣೆ ಪಡೆದು ಬಡಿದ್ರೆ ಅದಕ್ಕೆ ನೀವು ನಿಮ್ಮದೇ ಆದದ್ದನ್ನು ಸೇರಿಸಿ ಬೆಳೆದರೆ ಅದು ನಿಮ್ಮ ಸಾಹಿತ್ಯ ಪ್ರಪಂಚಕ್ಕೆ ಇನ್ನೊಂದು ಆಯಾಮವನ್ನು, ಇನ್ನೊಂದು ಹೊಸತನವನ್ನು ಸೇರಿಸಿ ನಿಮ್ಮ ಸಾಹಿತ್ಯದಲ್ಲಿ ಯಾವುದೇ ಅಂದರೆ ಅದು ಯಾವುದೇ ನೀರಿರಲಿ, ನಿಜಂ ಇರ್ಬೋದು, ಚಳುವಳಿಗಳಿರ್ಬೋದು, ಅವು ನಿಂತು ನೀರಾಗದೆ ಸತತವಾಗಿ ಹರಿದುಕೊಂಡು ಹೋಗುವಂತೆ ಒಂದು ಪ್ರವಾಹನ ಗುಣ, ಅಂದರೆ ಫ್ರೆಶ್ ವಾಟರ್ ಆ್ಯಂಡ್ ಫ್ಲೋಯಿಂಗ್ ವಾಟರ್ ಅಂತ. ಆ ಥರ ನಿಂತ ನೀರಾಗದೆ ಹರಿವ ನೀರು ಮಾಡೋದಕ್ಕೆ ನಿಮಗೆ ಹೆಚ್ಚು ಉತ್ಸಾಹ ಕೊಡಲಿಕ್ಕೆ, ಶಕ್ತಿ ಕೊಡಲಿಕ್ಕೆ ಕಾರಣ ಆಗುತ್ತೆ. ನಾನು ಇದನ್ನು ಯಾಕೆ ಹೇಳಿದ್ದೇನೆ ಅಂತಂದರೆ, ಅವ್ರ ಬಗ್ಗೆ ಕೆಲವು ವಿಮರ್ಶಕರು ಕೆಲವು ಕಡೆ ಬೇಂದ್ರೆಯವರು ಅಂದರೆ ಸ್ವಂತದ್ದೇನಾದರೂ ಬರಹಗಾರ ಇಲ್ವಾ, ಅಥವಾ ಅವರು ಕೆಲವು ಪ್ರಮುಖವಾದ ಕವಿತೆಗಳಲ್ಲಿ ಮರಾಠಿಯವ್ರ ಛಾಯೆ ಇದೆ, ಇಂಥ ಛಾಯೆ ಇದೆ ಹೀಗೆಲ್ಲ ಹೇಳ್ತಾರೆ. ಆದರೆ ಈ ಛಾಯೆಗಳೆಲ್ಲ ಇದ್ದು ಅವ್ರನ್ನ ಬಿಟ್ಟು ಅವರು ಪ್ರತಿಭೆಯುಳ್ಳ ಕವಿ, ಸ್ವಂತಿಕೆಯುಳ್ಳ ಕವಿ, ಮತ್ತು ಬಹಳಷ್ಟನ್ನು ಅವರು ಸಾಧಿಸಿದ ಕವಿಗಳು. ಯಾಕಂದರೆ ಅವರ ಔದುಂಬರ ಗಾತ್ಯತೆ ಏನು ಮಾಡಿದ್ದಾರೆ, ಅದರಲ್ಲಿ 1457 ಕವಿತೆ ಪ್ರಕಟ ಮಾಡಿದ್ದಾರೆ. ಅವರ ವಿಮರ್ಶಾ ಗ್ರಂಥಗಳಿವೆ, ಆಮೇಲೆ ನಾಟಕಗಳನ್ನು ಬರೀತಾರೆ, ಒಂದು ಸಣ್ಣ ಕಥೆನ ಬರೆದಿದ್ದಾರೆ, ಮರಾಠಿಯಲ್ಲಿ ಬರೆದಿದ್ದಾರೆ, ಅನುವಾದ ಮಾಡಿದ್ದಾರೆ. ಅದನ್ನೆಲ್ಲ ನಾನು ನಿಮ್ಮ ಜೊತೆಗೆ ಯಾಕೆ ಹಚ್ಕೋತಿಲ್ಲ ಅಂತಂದರೆ, ಅವರ ಸಾಹಿತ್ಯದ ವೈವಿಧ್ಯ, ವಿಸ್ತಾರ ಇದು
ನಮ್ಮ ಒಬ್ಬರಿಂದ ಒಂದು ಜೀವನದಲ್ಲಿ ಸಾಧ್ಯ ಇದ್ದಷ್ಟನ್ನೆಲ್ಲ ಅವರು ಸೃಷ್ಟಿಸಿ ನಮಗಾಗಿ ಬಿಟ್ಟು ಹೋಗಿದ್ದಾರೆ. ಮತ್ತೆ ಇದಿಷ್ಟು ಮಧ್ಯ ಅವರು ಬೆಳೀತಾ ಹೋಗ್ಬೇಕಾದ್ರೆ ಏನಾಗ್ತದೆ, ಅವರು ಮಾಡಿದ್ದಕ್ಕೆಲ್ಲ ಒಂದು ಹೊಸ ಧನ ಅವರದೇ ಛಾಪಿತ್ತು. ಆ ಛಾಪ ಏನು ಕೇಳಿದೆ, ಅವರು ಆರಂಭದಲ್ಲಿ ನಾನು ಅವರು ರಸಾಯನ ಪ್ರಭಾವಕ್ಕೊಳಗಾಗುತ್ತಾರೆ. ಆವಾಗ ಪ್ರಪಂಚದಲ್ಲಿ ದೈವಿಕತೆಯನ್ನು ನೋಡೋದು, ಮಿಸ್ಟಿರಿ ಅನುಭವವನ್ನು ನೋಡೋದು, ರಹಸ್ಯವನ್ನು ನೋಡೋದು, ಇದು ಅವರ ಆರಂಭದ ಸೃಷ್ಟಿ ಗೀತೆಗಳಲ್ಲಿ ಬರುತ್ತದೆ. ಆಮೇಲೆ ಅವರು ಅರಳು ಮರಳು ಬರೆದ ನಂತರ ಆಮೇಲೆ ಮಧ್ಯದ ಎಲ್ಲ ಪೀರಿಯಡ್ನಲ್ಲಿ ಅವರು ತಮಗೆ ಬದುಕಿನಲ್ಲಿ ನಾಲ್ಕು ಗುರುಗಳು ಉಂಟಾಗಿದೆ. ಒಬ್ಬರು ನಾನು ಹೇಳಿದ್ದು ರಸನ್, ಎರಡನೇವರು ಖಲೀಲ್ ಗಿಬ್ರಾನ್, ಮೂರನೇವರು ರವೀಂದ್ರ ಠಾಗೋರ್, ನಾಲ್ಕನೇವರು ಅರವಿಂದರು. ಈ ನಾಲ್ಕು ಗುರುಗಳಿಂದ ಅವರು ನಾಲ್ಕು ಅಂಶಗಳನ್ನು ಕಲ್ತ್ಕೊಂಡಿದ್ದೀನಿ ಅಂತಾರೆ. ಎಮರ್ಸನ್ಗಳಿಂದ ಅನುಭವ ಗೀತೆಗಳನ್ನು ಅನುಭವ ತತ್ವಗಳನ್ನೆಲ್ಲ ಅವರು ಕಾವ್ಯದಲ್ಲಿ ತರಲಿಕ್ಕೆ, ಆಮೇಲೆ ರಸಗಳಿಂದ ಅಂದರೆ ಕಾವ್ಯದಲ್ಲಿ ಅದನ್ನು ಹ್ಯಾಕ್ ತರೋದು ಅಂತ ಸರ್ ಎಮರ್ಸನ್ಗಳಿಂದ ಅವರು ಜೀವನ ದೃಷ್ಟಿ ತನ್ನ ಚಿಚ್ಚವಾದ ಒಳಗನ್ನು ಅದು ಕೆತ್ತಿತ್ತು ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಆಮೇಲೆ ಟಾಗೋರ್ರ ಕಲಾತ್ಮಕತೆ, ಸೌಂದರ್ಯ ಪ್ರಜ್ಞೆ, ಆಮೇಲೆ ಅಲ್ಲಲ್ಲಿ ಮಿಂಚಿ ಮಾಯವಾಗುವ ದೈವಿಕತೆ, ಇದು ಅವರಿಗೆ ನಾವು ಭಾಳ ಆಕರ್ಷಿಸಿದೆ. ಅವರು ಶಿಶುಗೀತದಿಂದ ಅವರು ಭಾಳ ಪ್ರಭಾವಿತ ಅವರು ಪ್ರೆಸೆಂಟ್ ಮೂ, ಅದನ್ನು ಅವರು ಕರುಳಿನ ವಚನ ಅಂತ ಬರೆದಿದ್ದಾರೆ. ಆಮೇಲೆ ಈ ಟಾಗೋರ್ರ ಮೂಲಕ ಮತ್ತು ಅರವಿಂದರ ಶ್ರೀಮಾತೆಯ ಮೂಲಕ ಅವರಲ್ಲಿ ಈ ಮಾತೃತ್ವದ ಶಕ್ತಿ ಗೊತ್ತಾಗಿದೆ. ಹಾಗಾಗಿ ಅವರೇನಂತಾರೆ ತಮ್ಮನ್ನು, ಐದು ಐದೆಯರ ಮಗ ನಾನು ಅಂತಾರೆ. ಆ ಐದು ಐದೆಯರು ಯಾರು ಅಂತ ಕೇಳಿದರೆ ಪದ್ಯನೇ ಇದೆ ಹೇಳ್ತೀವಿ. ಐದು ಐದೆಯರು ಅಂದರೆ ಜನ್ಮ ಕೊಟ್ಟ ತಾಯಿ, ಆಮೇಲೆ ಸಂಸ್ಕಾರ ಬಿತ್ತ ತಾಯಿ ಕನ್ನಡ ತಾಯಿ, ಆಮೇಲೆ ಭಾರತ ಮಾತೆ, ಆಮೇಲೆ ಪೃಥ್ವಿ ಮಾನವ ಕುಲದ ತಾಯಿ, ಆಮೇಲೆ ವಿಶ್ವವನ್ನೇ ಒಳಗೊಂಡ ಆಧ್ಯಾತ್ಮಿಕ ತಾಯಿ. ಹಾಗಾಗಿ ಐದು ಐದು ತಾಯಿಯರ ಪ್ರಭಾವದಲ್ಲಿ ತಾನು ಬರೆದಿದ್ದೇನೆ ಅಂತ ಹೇಳ್ತಾರೆ. ವಿಶ್ವ ಮಾತೆಯ ಗರ್ಭ ಕಮಲ ಜಾತ ಪರಾಗು ಪರಮಾಣು ಕೀರ್ತಿ ನಾವು, ಭೂಮಿ ತಾಯಿಯ ಮಣ್ಣ ಹಿಡಿ ಮಣ್ಣ ದುಡುಗಟ್ಟಿ ನಿಂತಂಥ ಭೂಮಿ ನಾವು. ಹಾಗಾಗಿ ವಿಶ್ವದಲ್ಲಿ ಅವರನ್ನು ಹೋಲಿಸಿದರೆ ಅದರ ಹೂವಿನ ಒಂದು ಸಣ್ಣ ಕಣ ತಾನು ಅಂತ ಹೇಳ್ಕೊಳ್ತಾರೆ. ಭೂಮಿ ತಾಯಿಯ ಮೈಯ ಹಿಡಿ ಮಣ್ಣ ದುಡುಗಟ್ಟಿ ನಿಂತಂಥ ಮೂರ್ತಿ ನಾವು. ಈ ಭೂಮಿ ತಾಯಿ ನಮ್ಮೆಲ್ಲರನ್ನ ಸಾಕ್ತಿದೆ, ನಮ್ಮ ದೇಹಕ್ಕೆ ಅನ್ನವನ್ನು ಪೋಷಣೆಯನ್ನು ಏನಂತೀವಿ ಗಾಳಿ ಬೆಳಕು ಆಕಾಶ ಎಲ್ಲವನ್ನು ಒದಗಿಸ್ತದೆ. ಹಾಗಾಗಿ ಅಂಥ ಮೂರ್ತಿ ತಾನು ಅಂತಾರೆ. ಭರತ ಮಾತೆಯ ಕೋಟಿ ಕಾರ್ತಿಕೋತ್ಸವದಲ್ಲಿ ಮಿನುಗುತಿಯ ಜ್ಯೋತಿ ನಾನು. ಭಾರತದಲ್ಲಿ ಕೋಟಿಗಟ್ಟಲೆ ಕವಿಗಳಾಗೋಗಿದ್ದಾರೆ, ಅವರಲ್ಲಿ ತಾನು ಒಂದು ಹಣತೆ ದೀಪ ಅಂತ ಕೇಳ್ಕೊಳ್ತಾರೆ. ಕನ್ನಡದ ತಾಯಿ ತಾವರೆಯ ಪರಿಮಳ ಒಂದು ಬೀರುತಿಯ ಗಾಳಿ ನಾನು. ಹಾಗಾಗಿ ಕನ್ನಡದ ನಾನು ಹೇಳಿದ್ದೇನೆ, ಅವರು ಹಳಗನ್ನಡ ಇರ್ಬೋದು, ಶರಣರ ಸಾಹಿತ್ಯ ಇರ್ಬೋದು, ದಾಸರ ಪದ್ಯ ಇರ್ಬೋದು, ಸರ್ವಜ್ಞ ಇರ್ಬೋದು, ಇವುಗಳನ್ನೆಲ್ಲ ಅದರ ಸಾರವನ್ನು ಹಿಡ್ಕೊಂಡು ಕನ್ನಡದಲ್ಲಿ ಕಾವ್ಯ ರಚನೆ ಮಾಡ್ತಾ ಇರೋ ಅದನ್ನು ಎಲ್ಲ ಕಡೆಗೂ ನಾನು ಅದಕ್ಕೆ ಪರಿಮಳವನ್ನು ಪಸರಿಸ್ತಾ ಇದ್ದೇನೆ ಅಂತಾರೆ. ನನ್ನ ತಾಯಿಯ ಹಾಲು ನೆತ್ತರವ ಕುಡಿದಂಥ ಜೀವಂತ ಮಮತೆ ನಾನು. ಅಂದರೆ ಅವ್ರ ತಾಯಿ ಕಷ್ಟಪಟ್ಟು ದೇವ್ರ ಹತ್ರ ಬೇಡ್ಕೊಂಡು ಇವ್ರನ್ನ ಪಡೆದರು, ಬಡತನದಲ್ಲಿ ಇವ್ರನ್ನ ಸಾಕಿದರು, ಅವರು ಅದ್ರ ಸಲುವಾಗಿ ಏನೇನೆಲ್ಲ ವ್ರತ ಮಾಡಿಕೊಂಡ್ರು. ಆ ವ್ರತ ಮಾಡಿದ್ದಕ್ಕೆ ಇವರು ಹುಟ್ಟಿದ ದಿನ ಏನಿತ್ತು ಅದು ಮಾಘವದ್ಯ ಪ್ರತಿಪದೆ, 31 ಜನವರಿ 1896. ಅದಕ್ಕಾಗಿ ದತ್ತಾತ್ರೇಯ ಜಯಂತಿ ದಿನ ಇವರಿಗೆ ದತ್ತ ಅಂತ ಹೆಸರು. ಆಮೇಲೆ ಈ ಐದು ಐದೆಯರೇ ಪಂಚ ಪ್ರಾಣಿಗಳಾಗಿ ಈ ಜೀವ ದೇಹನೇ ಅನ್ನ ಹೃದಯಾದವೃಂದದಲ್ಲಿರುವ ನಾರಾಯಣನೇ ತಾನಾಗಿ ದತ್ತದಾರ. ಹಾಗಾಗಿ ತನ್ನ ಒಳಗಿರೋ ದೇವರು ಈ ದತ್ತನ ರೂಪ ತಗೊಂಡು ಬಂದಿದ್ದಾರೆ ಅಂತ. ಈ ದೇವರು ಅಂತ ಯಾಕೆ ಬರುತ್ತೆ ಅಂದರೆ ಅವ್ರ ತಾಯಿ ಬೇಡ್ಕೊಂಡು ಅವರ ತಪಸ್ಸಿನ ಫಲವಾಗಿ ತಾನು ಹುಟ್ಟಿದವನು ಅಂತ. ವಿಶ್ವದೊಳನುಡಿಯಾಗಿ ಕನ್ನಡಿಸುತ್ತೆಯಲ್ಲಿ ಅಂಬಿಕಾತನೆಯ ನಿಮ್ಮ. ಹಾಗಾಗಿ ವಿಶ್ವದ ಒಳನುಡಿ, ಅದು ಒಳನುಡಿ ಅಂತಂದರೆ ವಿಶ್ವಕ್ಕೆಲ್ಲ ಒಳ್ಳೆಯದಾಗಲಿ ಅನ್ನುವ ಭಾವನೆಯಿಂದ
ಒಡಿತನ್ನೆ ಕನ್ನಡದ ತಾನು ಬರೆಯುವ ಅಂಬಿಕಾ ತನಯ ಅಂತ ಹೇಳ್ತಾರೆ. ಆಮೇಲೆ ಈ ಅಂಬಿಕಾ ತನಯ ಅಂತ ಅವರು ಹೆಸರಿಟ್ಟುಕೊಳ್ಳಲಿಕ್ಕೂ ಅವರದು ತಾಯಿ ಪ್ರೀತಿ ಒಂದೇ ಅಲ್ಲ, ಅವರು ಮಾತತ್ವ ಏನಂತ ಹೇಳಿದರೆ ತಮ್ಮ ತಾಯಿ ಮತ್ತು ಅಜ್ಜಿ ಅವರ ತಾಯಿ ಇವರಲ್ಲಿ ನೋಡಿದ ಬದುಕನ್ನು ಎದುರಿಸುವ ಸಂಸಾರವನ್ನು ನಡೆಸಿಕೊಂಡು ಹೋಗುವ ಅಂದರೆ ಇಡೀ ಜಗತ್ತನ್ನು ಸಾಕುವ ಶಕ್ತಿ. ಹಾಗೆ ಅವರು ಈ ಕನ್ನಡ ತಾಯಿ ಅಂದರೆ ಭೂಮಿ ತಾಯಿ, ಭಾರತ ಮಾತೆ, ಆಮೇಲೆ ಆಧ್ಯಾತ್ಮಿಕ ಮಾತೆ, ವಿಶ್ವ ಮಾತೆ, ಹಾಗೆ ಜಗತ್ತಿನಲ್ಲಿ ಎಲ್ಲದೂ ನಡೀತಾ ಇರೋದು ಒಂದು ತಾಯಿತನದ ಕರುಣೆಯಿಂದ, ತಾಯಿತನದ ಶಕ್ತಿಯಿಂದ, ಮಾತ್ರ ತತ್ವದಿಂದ ಅಂತ. ಇದು ಅವರಿಗೆ ಬೇರೆ ನಮ್ಮ ರವೀಂದ್ರನಾಥ್ ಟಾಗೋರ್ರ ಶಿಶುಗೀತ ಓದಿ ಬಂತು ಅಂತ. ಅದರೊಳಗೆ ಭಾವ ಏನಿರುತ್ತೆ, ಕವಿ ತನ್ನನ್ನು ಮಗು ಈ ವಿಶ್ವವನ್ನ ತಾಯಿ ಅಂತ ತಿಳ್ಕೊಂಡು ಅದರಲ್ಲಿ ದಾರಿಯಿಂದ ಬರ್ಕೊಳ್ತಾ ಹೋಗ್ತಾರೆ. ಆಮೇಲೆ ಅರವಿಂದರ ಶ್ರೀಮಾತೆಯವ್ರ ಜೊತೆ ಹೋದಾಗ ಈ ಜಗತ್ತನ್ನು ಅಂದರೆ ಅರವಿಂದರ ತತ್ವಜ್ಞಾನದಲ್ಲಿ ಒಂದು ಬರ್ತದೆ, ಅದ್ರ ಬಗ್ಗೆನೂ ಆಮೇಲೆ ಹೇಳ್ತಾನೆ. ಈ ಮಾತೃಶಕ್ತಿಯ ಅವರ ಜೀವನದಲ್ಲಿ ಅತ್ಯಂತ ಪ್ರಭಾವಿತಗೊಳಿಸಿದೆ. ಹಾಗಾಗಿ ಅವರು ತನ್ನ ತಾಯಿಯನ್ನು ತನ್ನ ಮಾನದಂಡ ಅಂತ ಹೇಳ್ತಿದ್ರು. ತನ್ನ ಕವಿತೆಯ ಚೇತನ ಅವಳು, ತಾನು ಕನ್ನಡದಲ್ಲಿ ಬರೀಲಿ ಮರಾಠಿಯಲ್ಲಿ ಬರೀಲಿ ಎಲ್ಲೇ ಬರೀಲಿ ಅದರ ಹಿಂದೆ ತನ್ನ ತಾಯಿ ಇದ್ದಾಳೆ ಅಂತ. ಅದಕ್ಕಾಗಿ ಅವ್ರು ಏನು ಹೇಳ್ತಾರೆ ಅಂತಂದರೆ, ನಿನ್ನ ಹೆಸರಿನಲ್ಲಿ ನಾನು ಬರೆಯುವುದೇನು ಸೋಜಿಗ ಅಂತ ಹೇಳ್ತಾರೆ. ಹಿಡಿಯಲಾದ ಈ ಜಗ ಅಂತ ಅಂಬಿಕಾ ತನಯ, ಅಂಬಿಕೆಯ ಮಗ ದತ್ತ ಅವರ ಹೆಸರು. ಆಮೇಲೆ ಅವ್ರ ತಾಯಿ ಬಡತನ ಇರುತ್ತೆ, ಈ ಒಂದು ಕನಸು ಬಿಡುತ್ತೆ ಅವರಿಗೆ. ಅವರು ಅಲ್ಲಿ ದುರ್ಗಾಗುಡಿ ದೇವಿ ಗುಡಿ ಹೋಗಿದ್ದಾರೆ. ಅಲ್ಲಿ ಏನು ಹೇಳ್ತಾರೆ ಅವರು, ನನಗೆ ನಮ್ಮ ಮನೆಗೆ ಸ್ವಲ್ಪ ಸಂಪತ್ತು ಬಿಪ್ಪತ್ತು ಕೊಡು, ನನಗೆ ಬೇರೆಯವರಿಗೆ ದಾನ ಮಾಡಲಿಕ್ಕೆ ಯಾರಾದರೂ ನಮ್ಮ ಹತ್ರ ಸಹಾಯಕ್ಕೆ ಬೇಡ್ಕೊಂಡು ಬರಲಿ, ಕೊಡ್ಲಿಕ್ಕೆ ಬೇಕು, ನನ್ನ ಸಲುವಾಗಿ ಬೇಡ ಅಂತ ಅವ್ರು ಬೇಡ್ಕೊಳ್ತಾರೆ. ಪ್ರದಕ್ಷಿಣೆ ಹಾಕಿ ಬರ್ತಾರೆ. ತಿರುಗಿ ಬರೋ ಹೊತ್ತಿಗೆ ಅಲ್ಲಿ ತಾಯಿ ದುರ್ಗಾ ಮಾತೆ ಹೋಗಿ ದತ್ತಾತ್ರೇಯ ಮೂರ್ತಿ ನಿಂತಿದೆ, ಈ ಮಗನ ಹತ್ರ ಈ ಕನಸಿನ ಅರ್ಥವೇನು ಅಂತ ಕೇಳ್ತಾರೆ. ಅವಾಗ ಅವರು, ಇವರಿಗೆ ಬಡತನ ಇದೆ, ಹೈಸ್ಕೂಲ್ ಮಾಡ್ರು, ಕವಿತೆ ಬರೆದು ಹೆಸರು ಮಾಡಿದ್ದಾರೆ, ಈ ತಾಯಿ ತಾನು ದೇವ್ರ ಹತ್ರ ಸಂಪತ್ತು ಕೇಳಿಕ್ಕೆ ಹೋದರೆ ತನಗಿಂತ ಕನಸು ಬಿತ್ತು, ದೇವರೇ ಬದಲಾಗೋಯ್ತು ಅಂತ ಹೇಳ್ತಾರೆ. ಆವಾಗ ಅವರು ಒಮ್ಮೆಲೆ ತಾಯಿ ಉತ್ತರ ಕೊಡ್ತಾರೆ, ಇದರ ಅರ್ಥ ಏನು ಅಂದರೆ, ನೀನು ಸಂಪತ್ತನ್ನು ಬೇಡ್ಕೊಂಡು ದೇವ್ರು ನಿನಗೆ ಸರಸ್ವತಿಯ ಸಂಪತ್ತನ್ನು ಕೊಟ್ಟ, ಮಗನ ರೂಪದಲ್ಲಿ ಕೊಟ್ಟ, ತನ್ನೊಳಗಿನ ಕವಿ ಇದು ನೀನು ಕನ್ನಡ ನಾಡಿಗೆ ಭಾರತಕ್ಕೆ ಸಲ್ಲಿಸಿದ ನಿನ್ನ ಅತ್ಯಂತ ದೊಡ್ಡ ಕೊಡುಗೆ ಅಂತ ಹೇಳ್ತಾರೆ. ಹಾಗಾಗಿ ಅಂಬಿಕಾ ತನಯ ದತ್ತ ಈ ಕಸರಿನಲ್ಲೇ ಅವ್ರು ಬರಲಿದ್ದಾರೆ. ಆಮೇಲೆ ಅವ್ರು ಇನ್ನೊಂದು ಏನು ಹೇಳ್ತಾರೆ ಅಂತಂದರೆ, ತನಗೆ ಯಾವುದೇ ನೀತಿ ನಿಯಮ ಧರ್ಮ ಅಂದರೆ ಇದು ತನ್ನ ಕಣ್ಣು ಮುಂದೆ ಬರಲ್ಲ, ತನ್ನ ಬದುಕಿನಲ್ಲಿ ಯಾವುದೇ ರೀತಿ ನಡೀಲಿ, ಯಾವುದೇ ತನಗೆ ಸಂಕಟ ಬರಲಿ, ತನ್ನ ನಡತೆಯ ಬಗ್ಗೆ ಯಾರದೇ ಯಾವುದೇ ವಿಮರ್ಶೆ ಬಂದರೆ ತನ್ನ ಈ ನಡತೆ, ತನ್ನ ಈ ಮಾತು, ತನ್ನ ಈ ಯೋಚನೆ, ತನ್ನ ತಾಯಿ ಇದ್ದರೆ ಅದನ್ನು ಅದಕ್ಕೆ ಒಪ್ಪಿಗೆ ಕೊಡ್ತಿದ್ದಿಲ್ಲ, ಅವಳಿಗೆ ಸರಿ ಕಾಣ್ತಿತ್ತು ಅಂತ ನಾನು ನೆನ್ಪು ಮಾಡ್ಕೊತಿದ್ದೆ, ಅದು ಸರಿ ಕಂಡ್ರೆ ನನಗೆ ಸರಿ. ಅಂದರೆ ತಾಯಿ ಅವರಿಗೆ ಹೆತ್ತ ತಾಯಿಯೂ ಹೌದು, ಸಂಸ್ಕಾರವೂ ಹೌದು, ಧರ್ಮವೂ ಹೌದು, ನೀತಿಯೂ ಹೌದು, ನ್ಯಾಯವೂ ಹೌದು, ಬದುಕನ್ನು ನಡೆಸುವ ಒಂದು ಸ್ಫೂರ್ತಿಯೂ ಹೌದು. ಅದೇ ರೀತಿ ಅವರು, ನಾನು ಹೇಳಿದೆ ಅವರ ಅಜ್ಜಿಗೂ ಸ್ವಾಭಿಮಾನ ಇತ್ತು, ಅವರ ಮನೆಗೆ ಕೆಲವು ಈ ಶಾಲಾ ಮಾಸ್ಟ್ರೆಲ್ಲ ಬಂದು ಊಟ ಮಾಡ್ತಿದ್ರು ಅದರ. ಆಮೇಲೆ ಇವರು ಕೆಲವು ಕಡೆ ಪೂಜೆ ಮಾಡಲಿಕ್ಕೆ ಹೋಗ್ಬೋದು ಕೆಲವರು ಮನೆಯಲ್ಲಿ, ಆದರೆ ಅವ್ರು ಯಾರಿಗೂ ತಮ್ಮ ಅಭಿಮಾನ ಬಿಟ್ಟು ತಲೆ ತಗ್ಗಿಸಲಿಲ್ಲ, ಸ್ವಾಭಿಮಾನವನ್ನು ಕಳ್ಕೊಳ್ಳಿಲ್ಲ. ಅದಕ್ಕಾಗಿ ಅವರು ಆ ದುರ್ಗಾದೇವಿಗೆ ಹೇಳ್ತಾರೆ ಅಂದರೆ, ಯಾರಿಗೂ ತಲೆ ಬಾಗದೆ ನಿನ್ನನ್ನೇ ನಂಬಿಕೊಂಡು ಇಲ್ಲಿಯವರೆಗೆ ಬಂದಿರುವೆ, ನನ್ನ ಜಂಬವ ನೀನೇ ಕಾಯಿ ಅಂತ. ಅಂದರೆ ನಾನು ಯಾರಿಗೂ ಏನು ಮಾಡಲಿಲ್ಲಲ್ಲ, ಆ ಅಭಿಮಾನವನ್ನು ಇದನ್ನು ನೀನು ಹೀಗೆ ಉಳಿಸ್ಕೊಂಡು ಹೋಗ ದುರ್ಗಾದೇವಿ ಅಂತ ಬೇಡ್ಕೊಂಡು, ತುಂಬಿ ತಾವರೆ ಗಳಿಗಾದ ಗಡಿಯೇ ತಾಯಿ ನನ್ನ ಹೃದಯ ಕಡಿ ಅಂತ. ಅಂದರೆ ತನ್ನ ಹೃದಯವನ್ನು ಮುಚ್ಚಿಸು, ಆಮೇಲೆ ತನ್ನ ಈ ಭಾವನೆಯನ್ನು ನಿನ್ನಲ್ಲಿರೋ ಭಕ್ತಿಯನ್ನು ಅಚಲವಾಗಿರುವಂತ. ಹಾಗೆ ಅವರು ಮುಂದೆ ಸೋಲಾಪುರದಲ್ಲಿ ಅವರಿಗೆ ಉದ್ಯೋಗ ಸಿಕ್ಕಾಗ ಧಾರವಾಡ ಬಿಟ್ಟು ಹೋಗ್ಬೇಕಾದ್ರೆ, ನಾವು ಬರತೇವಿನ್ನ ತಾಯಿ ಅಂತ ಹೇಳ್ಕೊಂಡು ಹೋಗ್ತಾರೆ. ಅವರು ಧಾರವಾಡಕ್ಕೂ ಹೇಳ್ತಾ ಇದ್ದಾರೆ, ದುರ್ಗಾದೇವಿಗೂ ಹೇಳ್ತಾ ಇದ್ದಾರೆ. ಆಮೇಲೆ ಅದಕ್ಕಿಂತ ಮೊದಲು ಅವರು ಉದ್ಯೋಗ ಇದ್ದೇ ಇರೋ ಸ್ಥಿತಿ ಇತ್ತು, ಅವರಿಗೆ ಪುಣೆಯಲ್ಲಿ ಕೆಲವು ದಿವಸ ಪಾರ್ಟ್ ಟೈಮ್ ನೌಕರಿ ಸಿಗುತ್ತೆ. ಅದಕ್ಕಿಂತ ಮೊದಲು ಗದಗಿನಲ್ಲಿ ಒಂದು ವರ್ಷ ಹೈಸ್ಕೂಲ್ನಲ್ಲಿ ಅವ್ರಿಗೆ ಮಾಸ್ಟರ್ ಸಿಗುತ್ತೆ. ಅದಾವಾಗ ಈ ಬೆಳವಣಿಗೆ ಒಂದು ಸಾಹಿತ್ಯ ಸಮ್ಮೇಳನ ಅವ್ರನ್ನ ಕರೀತಾರೆ. ಅವಾಗ 12 ಚಕ್ರಿಯಲ್ಲಿ ಇವ್ರನ್ನ ಮತ್ತೊಬ್ಬರನ್ನ ಕೂರಿಸ್ಕೊಂಡು ಮೆರವಣಿಗೆ ಮಾಡಿ ಹೋಗ್ತಾರೆ. ಇವರು ತಿರುಗಿ ಬರುವಾಗ ಇವರಿಗೆ ರಾಜೀನಾಮೆ ಕೊಟ್ಟುಬಿಡ್ತಾರೆ.
ಅಂದರೆ ರಾಜೀನಾಮೆ ಕೊಟ್ಟರೆ ನಿಮ್ಮ ಶಾಲೆಗೆ ಬೇಡ. ಹಾಗಾಗಿ ಏಕಾಏಕಿ ಇವರು ಇಡೀ ಮನೆ ಸಾಯಿಸ್ಕೊಂಡು ಹೋಗಿ ಅಲ್ಲಿ ಸೇರ್ಕೊಂಡಿದ್ದಾರೆ, ಮತ್ತು ಇಡೀ ಸಾಮಾನು ಹೊತ್ಕೊಂಡು ವಾಪಸ್ ಹೋಗಬೇಕು. ಆವಾಗ ಅವರು ಭಾರವ ಸಾಧನಿಕೆಯರಿಗೆ ಅಂತ ಬರ್ತದೆ. ಅಂದರೆ ಭಾರವ ಸಾಧನಿಕೆಯರಿಗೆ ಎಲ್ಲರನ್ನ ಇದು ಮಾಡಲಿಕ್ಕಲ್ಲ, ಧಾರವಾಡ ಸಾಧನೆಗಾಗಿ ತನ್ನನ್ನು ಕರಿತಾ ಇದೆ, ಅದಕ್ಕಾಗಿ ತನ್ನ ಈ ಉದ್ಯೋಗವನ್ನು ಕಿತ್ತುಕೊಂಡಿದ್ದಾನೆ. ಹಾಗೆ ಅವರು ಜೀವನದಲ್ಲಿ ಏನು ಮಾಡಿದ್ದಾರೆ, ಈ ಸತ್ಯಗೀತ ಬರೀತಿದ್ದಾರೆ. ಅವರ ಜೀವನದಲ್ಲಿ ಎರಡು ಮೂರು ಮುಖ್ಯ ತತ್ವಗಳಿವೆ. ಆ ಮುಖ್ಯ ತತ್ವಗಳಲ್ಲಿ ಒಂದು ನಲಿವು, ನಲ್ ಅಂತ ಹೇಳಿ ಶಬ್ದ ಆಗ್ತಾ ಇದೆ, 17 ಅರ್ಥ ಇದೆ. ಪ್ರೀತಿ, ಇದು ಅವರದ್ದು ಒಂದು ಕಾವ್ಯದ ತತ್ವ. ಎರಡನೇದು ಮೈತ್ರಿ, ಮೂರನೇದು ಸಾಮರಸ್ಯ ಅಥವಾ ಸಹಭಾವ. ಇದು ಮೂರು ಜಗತ್ತಿನಲ್ಲಿ ಅತ್ಯಂತ ಮಹತ್ವದ್ದು, ಬದುಕನ್ನು ಕಟ್ಟುವ ಶಕ್ತಿಗಳು ಅಂತ ಅವ್ರು ತಿಳ್ಕೊಂಡಿದ್ರು. ಆ ಮೂಲಕ ಅವ್ರು ಏನು ಮಾಡಿದ್ರು ಅಂತಂದರೆ, ಒಲವು ಪ್ರೀತಿಯಲ್ಲಿ ಅವರು ಬೇರೆ ಬೇರೆ ವಿಧಗಳನ್ನು ಬರ್ಕೊಂಡಿದ್ದಾರೆ. ಏನು ಬರ್ತಿದ್ದಾರೆ ಅಂದರೆ, ಅವರು ಯಾರಿಗೂ ಹೇಳೋಣ ಬೇಡ ಅಂತ ಒಂದು ಕವನ ಬರೆದಿದ್ದಾರೆ. ಅದು ಬಾಗಲಕೋಟದಲ್ಲಿ ಕಾಲೇಜಿಗೆ ಕಲಿಸುವಾಗ ಒಂದು ಅಧ್ಯಾಪಕರು ಅವ್ರು ಮನೆಗೆ ಬರ್ತಾರೆ, ಹೇಳ್ತಾರೆ ನಿಮ್ಮ ಆ ಕವನ ಓದಿದಾಗ ನನ್ನ ಹುಡುಗರು ಹುಚ್ಚೆದ್ದು ಬಿಡ್ತಾರೆ. ಅದರಲ್ಲೂ ಮೆಲ್ಲದ ನೆಲೆ ಮಲ್ಲಿಗೆಯ ಮಂಟಪದಾಗ ಮೆಲ್ಲದ ನೆಲೆ ಹತ್ತಿ ಕೂತು ಗಲ್ಲಗಲ್ಲ ಹಚ್ಚಿ ಕೂತು ಹಾಡುವಂತ ಯಾರಿಗೂ ಬೇಡ ಅಂತ. ಇವ್ರು ಬಂದು ಅವರು ಬೇಂದ್ರೆ ಹತ್ರ ಇದನ್ನು ಹೇಳ್ಕೊಡ್ತಾರೆ. ಹೇಳ್ಕೊಟ್ಟಾಗ ಅವ್ರು ಹೇಳ್ತಾರೆ, ನಿಮ್ಮ ಮದುವೆ ಆಗಿದೆ ಯಾಕೆ ಹೇಳ್ತಾರೆ ಲೆಕ್ಚರ್ಗಳು, ನಾನು ಇಲ್ಲ ಅಂತಾರೆ. ಹಾಗಿದ್ರೆ ನೀವು ಏನು ಹೇಳಿದಿರಿ ಅದು, ನೀವು ಪ್ರೀತಿ ಅಂದರೆ ಒಂದೇ ಮುಖ ನೋಡಿದ್ದೀರಿ. ಈಗ ತಾಯಿ ಮಗುವನ್ನು ಪ್ರೀತಿಸ್ತಾರೆ, ಅದಕ್ಕೆ ನಾವು ವಾತ್ಸಲ್ಯ ಅಂತೇವೆ. ಗುರು ಶಿಷ್ಯನನ್ನು ಪ್ರೀತಿಸ್ತಾರೆ, ಅದು ಶಿಷ್ಯ ವಾತ್ಸಲ್ಯ ಅಂತೇವೆ. ಹಾಗೆ ಒಬ್ಬ ವ್ಯಕ್ತಿ ದೇಶವನ್ನು ಪ್ರೇಮಿಸ್ತಾನೆ, ಅದರಲ್ಲಿ ಸ್ವಾರ್ಥ ಇರಲ್ಲ, ಅದಕ್ಕೆ ಪ್ರೇಮ ಅಂತೀವಿ. ಆಮೇಲೆ ಎರಡು ಗಂಡು ಹೆಣ್ಣು ಎರಡು ಸ್ನೇಹಿತರು ಒಮ್ಮನಸ್ಕರಾಗಿ ಪರಸ್ಪರ ಆಕರ್ಷಣೆಯಿಂದ ಒಟ್ಟಿಗೆ ಬರ್ತಾರೆ, ಅದಕ್ಕೆ ಪ್ರೀತಿ ಅಂದರೆ. ಮತ್ತು ನಮಗಿಂತ ಹಿರಿಯರಲ್ಲಿ ನಾವೇನು ತೋರಿಸ್ತೇವೆ, ಭಕ್ತಿ ತೋರಿಸ್ತೇವೆ. ಹಾಗೆ ದೇವರಿಗೂ ನಾವು ಭಕ್ತಿ ತೋರಿಸ್ತೇವೆ. ಹಾಗಾಗಿ ಈ ಒಲವು ಭಾಳಷ್ಟು ಮುಖ ಇದೆ. ಅದರಲ್ಲಿ ಈ ಅಂದರೆ ಶಿಶು ವಾತ್ಸಲ್ಯ, ಶಿಷ್ಯ ವಾತ್ಸಲ್ಯ, ಮಾತೃ ವಾತ್ಸಲ್ಯ, ಆಮೇಲೆ ನೀವು ಸ್ನೇಹ ಮತ್ತು ಗಂಡು ಹೆಣ್ಣಿನ ಮಧ್ಯೆ ಇರುವ ಪ್ರೀತಿ, ಇವಿಷ್ಟು ಇದರ ಮುಖಗಳು. ಈ ಕವನವನ್ನು ನೀವು ಗಲ್ಲಗಲ್ಲ ಹಚ್ಚಿ ಕೂತು ಅಂತ ಹೇಳಿದ್ರಿ, ನೀವು ನಿಮ್ಮ ಒಂದು ವಯಸ್ಸು ಅಂದರೆ ಸಣ್ಣ ಒಂದು ವರ್ಷದ ಮಗುನ ಎತ್ಕೊಂಡ್ರೆ ನಿಮ್ಮ ಗಲ್ಲ ಅವನಿಗೆಲ್ಲ ಹತ್ತುತ್ತದೆ ಅಂತ. ಆಮೇಲೆ ನಾವು ಮಕ್ಕಳ ಜಾತ್ರೆಗೆ ಹೋಗೋಣ, ನಿಮ್ಮ ಪೇಪರ್ ಮೇಲೆ ಕೊಡ್ತೀನಿ, ಯಾರಿಗೂ ಹೇಳಬೇಡ ಅಂತ ಅವ್ರನ್ನ ರಮಿಸ್ಲಿಕ್ಕೆ ಹೇಳ್ತೀವಿ. ಅವ್ರಿಗೆ ಅದೇನೋ ವಿಶೇಷ ಅನಿಸ್ತದೆ, ಅಪ್ಪನ ಜೊತೆ ಹಂಚ್ಕೋಬೇಕು, ಅಪ್ಪನ ಜೊತೆ ತನ್ನ ಒಬ್ಬನಿಗೆ ವಿಶೇಷವಾಗಿ ತನ್ನನ್ನು ಪ್ರೀತಿಸ್ತಾನೆ, ತನ್ನ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾನೆ ಅನ್ನೋ ಭಾವನೆ ಬರಲಿಕ್ಕೆ ಹೇಳ್ತಾರೆ. ಹೀಗೂ ಹೇಳ್ತಾರಲ್ಲ, ಈ ಭಾವನೆಯಲ್ಲಿ ನೀವು ಆ ಕವನವನ್ನು ಓದಿ ಅಂತ ಹೇಳ್ತಾರೆ. ಯಾಕೆ ಹೀಗೆ ಹೇಳ್ತಾರೆ ಅಂದರೆ, ಆ ಕವನವನ್ನು ಅವರ ಎರಡನೇ ಮಗ ರಾಮನ ಸಲುವಾಗಿ ಬರ್ತಿದ್ರು. ಅಂದರೆ ಆ ಮಗು ಭಾಳ ಪ್ರತಿಭೆ ಉಳ್ಳದು, ಭಾಳ ಆಡ್ತಾ ಇರುತ್ತೆ, ಅದಕ್ಕೆ ಅದರದೇ ಮಟ್ಟಕ್ಕೆ ಹೋಗಿ ಅದರಲ್ಲಿ ಹಾರ ಕುದುರಿ ಬೆನ್ನ ಏರಿ ಸ್ವಾರದಾಗಿ ಕೂತು ಹಂಗೆ ದೂರ ದೂರ ಸಾಗೋಣಂತ ಹೇಳುವಂತಾಗ, ನಿದ್ದೆ ಮಾಡಿ ಮೈಯ ಬಿಟ್ಟು ಮುದ್ದು ಮಾಡಿದ ಕನಸಿ ಊರಿಗೆ ಹೋಗೋಣಂತ ಯಾರಿಗೂ ಹೇಳುವುದು ಬೇಡ, ಹೀಗೆಲ್ಲ ಬರ್ತದೆ. ಅಂದರೆ ಅವರು ಪ್ರತಿಯೊಂದು ನಾನು ಯಾಕೆ ಹೇಳ್ತಾ ಇದ್ದೇನೆ ಮತ್ತು ಅವ್ರ ಬದುಕಿನಿಂದ ಹಿಂಗೆ ಬಂದಿದ್ದಕ್ಕೆ ಅವರ ಪ್ರತಿಯೊಂದು ಕವನಕ್ಕೆ ಒಂದು ವಿಶೇಷ ಸಂದರ್ಭ, ಒಂದು ವಿಶೇಷ ಭಾವನೆ, ಒಂದು ಇದಿರುತ್ತೆ. ಅದನ್ನು ತಿಳಿದಾಗೆಲ್ಲ ನಮಗೆ ಅವ್ರ ಬಗ್ಗೆಯೂ ಆಧಾರ ಬರುತ್ತೆ, ಆ ಕವನವು ಹೆಚ್ಚೆಚ್ಚಾಗ್ತಾರೆ.